Hello, welcome back to our YouTube channel. ತುಂಬಾ ದಿವಸ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ರೆ ಬಟ್ಟೆ ಫುಲ್ ರಿಂಕಲ್ಸ್ ಬರ್ತಾ ಇದೆ, ಒಂಥರ ಬಟ್ಟೆ ಹಿಡಿಯೋ ಥರ ಬರ್ತಾ ಇದೆ. ಸೊ ಏನು ಪ್ರಾಬ್ಲಮ್ ಅಂತಂದರೆ, ನೀಡಲ್ ಪಾಯಿಂಟ್ ಹೋಗಿರುತ್ತೆ, ಸೂಜಿ ಪ್ರಾಬ್ಲಮ್ ಇರುತ್ತೆ. ಸೊ ಸೂಜಿ ಚೇಂಜ್ ಮಾಡಬೇಕು, ನೀಡಲ್ ಚೇಂಜ್ ಮಾಡಬೇಕಲ್ಲ. ಹೆಂಗೆ ಚೇಂಜ್ ಮಾಡೋದು, ಹೆಂಗೆ ಹಾಕೋದು ಹೊಸ ನೀಡಲ್ನ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದಾರೆ. ಸೊ ನೀವು ಕೂಡ ನೋಡ್ಬೋದು, ಇನ್ ಕೇಸ್ ಯೂಸ್ ಆಗಬಹುದು ಕೆಲವ್ರಿಗೆ ಅಂತ ಅಷ್ಟೇ. ಸೊ ಸೂಜಿ ಪಾಯಿಂಟ್ ಏನಾದರೂ ಹೋಗಿದ್ದರೆ ಈ ಥರ ಬಟ್ಟೆ ಅಲ್ಲಲ್ಲಿ ಹಿಡಿಯುತ್ತೆ. ಇಲ್ಲಿ ತೋರಿಸ್ತಾರೆ ಹೆಂಗೆ ಕಾಣುತ್ತೆ ಅದು ಅಂತ ಅಂದ್ಬಿಟ್ಟು, ನೋಡ್ತಾ ನೀವು ಯಾವ ಥರ ಬರ್ತಾ ಇದೆ ಸ್ಟಿಚ್ ಅಂತ ಅಂದ್ಬಿಟ್ಟು. ಸ್ಟಿಚ್ ಎಲ್ಲ ಕರೆಕ್ಟಾಗಿ ಇರುತ್ತೆ, ಬಟ್ ಏನಾಗುತ್ತೆ ಗೊತ್ತಾ, ಅಲ್ಲಲ್ಲಿ ಬಟ್ಟೆನ ಎಳೆದಿರುತ್ತೆ, ಒಂಥರ ಏನಾದರೂ ಪಿನ್ ಏನನ್ನ ತಗ್ಲಾಕೊಂಡಾಗ ಬಟ್ಟೆ ಆಗುತ್ತಲ್ವಾ, ಸೊ ಆ ಥರ ಆಗಿರುತ್ತೆ. ಸೊ ಆ ಥರ ಆದಾಗ ನೀಡಲ್ನ ನೋಡಿಕೊಂಡು ಪ್ರಾಬ್ಲಮ್ ಇರುತ್ತೆ, ಚೇಂಜ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ನೀವು, ಆ ಥರ ಎಲ್ಲ ಇಳಿಯುತ್ತೆ. ಇದು ಸ್ವಲ್ಪ ಪಾಯಿಂಟ್ ಹೋಗಿದ್ದಕ್ಕೆ ಅಷ್ಟೇ ಇಳಿತಾ ಇದೆ, ಬಟ್ ಏನಾದರೂ ಜಾಸ್ತಿ ಹೋಗಿದ್ರೆ, ನೀಡಲ್ ತುಂಬ ಪ್ರಾಬ್ಲಮ್ ಇದ್ದರೆ ಅದು ಜಾಸ್ತಿ ಇಳಿಯುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಯಾವುದೋ ಬಟ್ಟೆ ಸ್ಟಿಚ್ ಮಾಡುವಾಗ ಆ ಥರ ಬರ್ತಾ ಇತ್ತು. ಹಾಗೆ ಇಲ್ಲಿ ತೋರಿಸ್ತಾ ಇದ್ದಾರೆ ನೀಡಲ್ನ ಹೆಂಗೆ ಚೇಂಜ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಇನ್ನೊಂದು ಏನು ಗೊತ್ತಾ, ನೀಡಲಲ್ಲಿ ಒಂಥರ ಗೆರೆ ಥರ ಇರುತ್ತೆ, ಲೈನ್ ಥರ ಒಂದು ಸೈಡು, ಅದು ನಮ್ಮ ಲೆಫ್ಟ್ ಸೈಡ್ಗೆ ಬರಬೇಕು ಯಾವತ್ತಿದ್ರೂ, ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡೇ ಬರಬೇಕು ಆ ಲೈನ್ ಏನಿರುತ್ತೆ ಅದು. ನಿಮಗೆ ನೀಡಲ್ ಇಟ್ಕೊಂಡಿದ್ದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಅಲ್ಲಿ ಒಂಥರ ಲೈನ್ ಥರ ಇರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊತೀನಿ. ಸೊ ನೋಡ್ಬೋದು ಲೈನ್ ಥರ ಇರುತ್ತೆ, ಅದು ಫುಲ್ ಉದ್ದ ಇರುತ್ತೆ, ಅದು ನಮ್ಮ ಲೆಫ್ಟ್ ಸೈಡ್ಗೆ ಬರಬೇಕು. ಇದು ಈಸಿನೇ ಅನಿಸುತ್ತೆ, ಒಂದು ನಟ್ ತೆಗೆದ್ಬಿಟ್ಟು ಸೂಜಿನ ಇಟ್ಟು ಫುಲ್ ಎಷ್ಟು ಮೇಲೆ ಹೋಗುತ್ತೋ ಅಷ್ಟು ಹಾಕ್ಬಿಟ್ಟು ನಟ್ನ ನೀಟಾಗಿ ಟೈಟ್ ಮಾಡಬೇಕಷ್ಟೇ. ಬಟ್ ಆ ಲೈನ್ ಮಾತ್ರ ಲೆಫ್ಟ್ ಸೈಡ್ಗೆ ಬರಬೇಕು, ಅಷ್ಟೇ ನೀಡಲ್ ಹಾಕೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.